ರಾಜ್ಯದಲ್ಲಿ ವನ್ಯಜೀವಿಗಳು ಮತ್ತು ಮಾನವನ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ ಆಳುವ ಮಂದಿಯ ಅತೀವ ನಿರ್ಲಕ್ಷ್ಯದ ಕಾರಣ ಮೇಲಿಂದ ಮೇಲೆ ಸಾವುಗಳು ಸಂಭವಿಸ್ತಾ ಇದೆ ಮೈಸೂರು ಜಿಲ್ಲೆಯಲ್ಲಿ ಕೇವಲ ಒಂದು ದಿನದ ಅಂತರದಲ್ಲಿ ಮೂವರ ಬಲಿಯಾಗಿದೆ ನಾಗರಹೊಳಿಯ ಬಳ್ಳೇಹಾಡಿನ ಯುವಕ ಮಂಜು ಅಲಿಯಾಸ್ ಬೆಟ್ಟದ ಹುಲಿ ಸೌದೆ ತರೋದಕ್ಕೆ ಕಾಡು ಹೋಗಿದ್ದಾಗ ಹುಲಿಗೆ ಬಲಿಯಾಗಿದ್ದರೆ ಇನ್ನು ಟಿ ನರಸಿಪುರದಲ್ಲಿ ಚಿರತೆ ಕಾಟ ತೀವ್ರವಾಗಿದ್ದು ಕಳೆದ ಮೂರು ತಿಂಗಳ ಅಂತರದಲ್ಲಿ ನಾಲ್ಕನೇ ಬಲಿ ಆಗೋಗಿದೆ ನಿನ್ನೆ ಸಂಜೆ ಹೊರಳಳ್ಳಿಯ ದಶಕಂಠ ಅನ್ನೋರ ಹನ್ನೊಂದು ವರ್ಷದ ಪುತ್ರ ಜಯಂತ್ ನನ್ನ ಹೊತ್ತೊಯ್ದ ಚಿರತೆ ಕೊಂದು ಹಾಕಿದೆ ಮೃತರ ಕುಟುಂಬಸ್ಥರ ಆಕ್ರಂದನ ಆಕ್ರೋಶ ಮುಗಿಲು ಮುಟ್ಟಿತ್ತು ಇನ್ನೊಂದು ಸಾವಾದರೂ ನಿಮ್ಮನ್ನು ನಾನೇ ಕೊಂದುಬಿಡ್ತೀನಿ ಅಂತ ಜಯಂತ ಅಜ್ಜ ಅರಣ್ಯಾಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಥಳೀಯರು ಭಾರಿ ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳಕ್ಕೆ ಶಾಸಕ ಅಶ್ವಿನ್ ಡಿ ಸಿ ರಾಜೇಂದ್ರ ಸೇರಿದಂತೆ ಹಲವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಚಿರತೆ ಸೆರೆಗೆ ವಿಶೇಷ ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದ್ದು ಮತ್ತೊಂದು ಬಲಿಯಾಗಲು ಬಿಡಲ್ಲ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ ಹಂತ ಕಚಿರತೆಯನ್ನ ಗುಂಡಿಕ್ಕಿ ಕೊಲ್ಲೋದಕ್ಕೆ ಹಿರಿಯ ಅಧಿಕಾರಿಗಳು ಮೌಖಿಕ ಆದೇಶವನ್ನ ಕೊಟ್ಟಿದ್ದಾರೆ ಈ ಮಧ್ಯೆ ಚಿದ್ರವಳ್ಳಿಯ ಕಬ್ಬಿನ ಗದ್ದೆಯಲ್ಲಿ ಚಿರತೆಯೊಂದು ಬವನಿಗೆ ಬಿದ್ದಿದೆ ಅದರ ಮೂರು ಮರಿಗಳನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆದಿದೆ ಪಂಚದಲ್ಲೇ ಎರಡ್ ಸಾವಿರದ ಕಂಪ್ಲೇಂಟ್ ಮಾಡಿನಿ ವಿಚಾರ ಬನ್ನಿ ನೋಡಿ ನೋಡಿ ಅನ್ಕೊಂಡು ಹಾಲ್ ಮಾಡಿ ತಾಯಿಪುರ ತಾಲ ಕೇಳರ್ ಹಿಂಗ ಅಲ್ಲಿ ನಿನ್ನೆ ಕೊಳ ಮಾಡ್ಬಿಡ್ತೀನಿ ನಾನು ಏಳು ಆರು ಗಂಟೆಗೆ ಅವ್ನ ಮನೆಗೆ ಹೋಗಿ ಬಿಟ್ಟ ಸರ್ ಮನೆಗೆ ಹೋಗಿ ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಸರ್ ಮೇನ್ ರೋಡ್ ಬಂದಾಗ ಅಲ್ಲಿ ನಾಯಿಗಳು ಇದ್ವಲ್ಲ ನಾಲ್ಕೈದು ಇವನು ಇವನು ಹೋಗ್ತಾ ಇದ್ದಾರೆ ಬೇಕಂದ್ರೆ ಅದು ನಾ ಅಟ್ಯಾಕ್ ಮಾಡಿದ್ದೆ ಸರ್ ಆ ಟೀಕ್ ಮಾಡಿದವರು ನೋಡಿದ್ದಾರೆ ಆದ್ರೆ ಅದು ನಾಯಿ ಅನ್ಕೊಂಡ್ಬಿಟ್ಟಿದ್ರಿ ಒಂದ್ ಏಳುವರೆಗೆ ಬಂದರೂ ಮನೆಗೆ ಬರ್ಲಿಲ್ಲ ಅಂತ ಹೇಳಿ ಅದು ಗಾಬರಿಯಾಗಿ ನಾವು ಹುಡ್ಕೆಕ್ ಶುರು ಮಾಡಿದ್ವಿ ಬಾಳಿ ಸಿಕ್ಕಿದ್ವಿ ಇವತ್ತು ರಾತ್ರಿ ಎಲ್ಲ ಹುಡುಕಿದ್ದಾರೆ ಸರ್ ಅಯ್ತೆ ಯಾರು ಹೊಣೆ ಅಂತ ಹೇಳಕ್ ಆಗಲ್ಲ ಅರಣ್ಯ ಇಲಾಖೆ ಜವಾಬ್ದಾರಿಯುತ್ತವಾಗಿ ಕೆಲಸ ಮಾಡಬೇಕು ಕಾಣಿಸ್ಕೊಂತದ ಸರ್ ಕಬ್ಬನ್ ಗದ್ದಲ್ಲಿ ಕಾಣಿಸ್ಕೊಂಡಿದೆ ಮತ್ತೆ ಮಾನ್ ತೋಟಗಳೆಲ್ಲ ಕಾಣಿಸ್ಕೊಂಡಿದೆ ಜರಿ ಗದ್ದ ನಗದು ನೆಗದು ಓಡ್ತಿರೋದು ಹೇಳ್ತಿದ್ರು ಯಾರೋ ಫೋನ್ ಮಾಡಿದ್ರು ಸಾಕು ಅವ್ರು ಏನಂತಿ ಬತ್ತಮಿ ಅಂತಾರ ಅಷ್ಟೇ ಬತ್ತಮಿ ಬತ್ತಮಿ ಅಂತರ ದಂಡಕ್ಕೆ ಬರೋ ಇಲ್ಲ ಬತ್ತರ ಯಾವ್ದೇ ಟೈಮ್ ಎಲ್ಲ ಹೋದ್ಮೇಲೆ ಹೋಯ್ತು ಯಾನ್ ಹೋಯ್ತು ಏನು ಹೆಂಗ್ ಹೋಯ್ತು ಸರ್ ಎರಡು ಮರಿ ಇಂಚೋರಿ ಒಂದ್ ದೊಡ್ಡ ಸಾಲ್ಗ ಹೋಯ್ತಿದ್ರು ಸರ್ ಮರಿ ಕಾರ್ಕೊಂಡ್ ಹಿಂಗ್ ನೋಡ್ಕೊಯ್ತಿದ್ ಸ ಅಂದ್ರ ಯಾನ್ ಯಾರ ಕ್ಯಾ ಎತ್ತಂಬ ನೋಡಿದ್ರಿ ಯಾ ಅಷ್ಟೇ ತೀರ್ಥ ಬಗ್ಗೆ ಮಾಹಿತಿಯನ್ನ ನಾನು ಪಡ್ಕೊಂಡಿದ್ದೇನೆ ಆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಏನು ಬೇಕು ಎಲ್ಲ ಕ್ರಮಗಳನ್ನ ಅಂತ ಆದೇಶ ಕೊಟ್ಟಿದ್ದೇನೆ ಅದರ ಅಂಚಿನಲ್ಲಿರುವಂಥ ಪ್ರದೇಶಕ್ಕೆ ವಿಶೇಷವಾದಂಥ ಕಾಲುಗಾರನ್ನ ಹಾಕಿ ಮತ್ತು ಜನರಿಗೆ ಜಾಗೃತಿ ಮೂಡಿಸಬೇಕು ಸಾಯಂಕಾಲ ಆದ್ಮೇಲೆ ಹೊರಗಡೆ ಹೋಗ್ದಂಗೆ ಅದೆಲ್ಲ ಕ್ಯಾಂಪೇನ್ ಮಾಡಿ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಅದರ ಕೋಮಿಂಗ್ ಆಪರೇಷನ್ ಮಾಡಿ ಅಂತ ಹೇಳಿದ್ದೇನೆ ಈ ಕಾಂಪೆನ್ಸೇಷನ್ ಎಲ್ಲ ಮೊನ್ನೆ ಹೆಚ್ಚಿಗೆ ಮಾಡಿದೆ ಅದನ್ನು ಕೂಡಲೇ ಕೊಡೋದಕ್ಕೆ ಡಿ ಸಿಗಳು ಕೂಡ ಹೇಳಿದ್ವಿ ಖಂಡಿತವಾಗೂ ಇದನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಿ ಇನ್ನು ಎಲೆಕ್ಷನ್ ಸನಿಹದಲ್ಲಿ ಸಾರಿಗೆ ನೌಕರರು ಮುಷ್ಕರದ ಸುಳಿವನ್ನ ನೀಡಿದ್ದಾರೆ ಆರು ವರ್ಷ ಕಳೆದರೂ ಕೂಡ ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಮಂಗಳವಾರ ಬೃಹತ್ ಪ್ರತಿಭಟನೆಗೆ ತೀರ್ಮಾನ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ನಾಲ್ಕು ಸಾರಿಗೆ ನಿಗಮಗಳು ಪಾಲ್ಗೊಳ್ಳಲಿದ್ದು ಕೆಎಸ್ಆರ್ ಸಿಬ್ಬಂದಿ ವಿಭಾಗೀಯ ಕಚೇರಿ ಮುಂದೆ ಬಿಎಂಟಿಸಿ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿಗೆ ಮುಂದಾಗಿದ್ದಾರೆ ಈ ಮುಷ್ಕರದಿಂದಾಗಿ ರಾಜ್ಯದಲ್ಲಿ ಮಂಗಳವಾರ ಬಸ್ ಸಂಚಾರದಲ್ಲಿ ತೀವ್ರ ವ್ಯತ್ಯಯ ಉಂಟಾಗುವ ಸಂಭವ ಇದೆ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ತಿಂಗಳಲ್ಲಿ ಸಾರಿಗೆ ಸಿಬ್ಬಂದಿ ಹದಿನೈದು ದಿನ ಮುಷ್ಕರ ನಡೆಸಿದರು ಆಗ ಸರ್ಕಾರ ನೀಡಿದ್ದ ಭರವಸೆಗಳು ಇವತ್ತಿಗೂ ಈಡೇರಿಸಿಲ್ಲ ಹೀಗಾಗಿ ಸಂಘಟನೆಗಳು ಮತ್ತೆ ಸಿಡಿದೆದ್ದಿವೆ ಪರಾರಿಯಾಗಿದ್ದಾನೆ ಅಂತ ಹೇಳಲಾದ ಪಿ ಎಸ್ ಐ ನೇಮಕಾತಿ ಹಗರಣದ ಆರೋಪಿ ಆರ್ ಡಿ ಪಾಟೀಲ್ಗೆ ಸಿ ಐ ಡಿ ಈಗ ಮತ್ತೊಂದು ನೋಟಿಸನ್ನು ಕೊಟ್ಟಿದೆ ನಾಳೆ ಕಲಬುರಗಿಯ ಸಿ ಐ ಡಿ ಕ್ಯಾಂಪ್ ಕಚೇರಿಗೆ ಬಂದು ವಿಚಾರಣೆಗೆ ಸಹಕರಿಸಬೇಕು ಅಂತ ಸೂಚಿಸಿ ಸಿ ಐ ಡಿ ಐದನೇ ನೋಟಿಸ್ ಅನ್ನು ಜಾರಿ ಮಾಡಿದೆ ನೋಟಿಸ್ನಲ್ಲಿ ನಿನ್ನೆ ಆರ್ ಡಿ ಪಾಟೀಲ್ ವಿಡಿಯೋ ರಿಲೀಸ್ ಮಾಡಿದ್ದ ಹೇಳಿಕೆಯನ್ನು ಉಲ್ಲೇಖಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋದಲ್ಲಿ ನೀವು ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಇರೋದಾಗಿ ಹೇಳಿದಿರಿ ಈ ನೆಲದ ಕಾನೂನಿಗೆ ಗೌರವ ಕೊಡೋದಾಗಿ ಹೇಳಿದಿರಿ ಆದರೆ ನೀವು ಕೋರ್ಟ್ಗೆ ಕೊಟ್ಟಿರುವ ಅಡ್ರೆಸ್ನಲ್ಲಿ ನೀವಿಲ್ಲ ಹೀಗಾಗಿ ಸೋಮವಾರ ಸಿಐಡಿ ಕ್ಯಾಂಪ್ ಕಚೇರಿಗೆ ತಪ್ಪದೇ ಹಾಜರಾಗಿ ಅಂತ ಸಿಐಡಿ ನೋಟಿಸ್ನಲ್ಲಿ ಸೂಚನೆ ಕೊಟ್ಟಿದೆ ಯು ಎ ಇ ರಾಜಮನೆತನದ ಕಚೇರಿಯ ಉದ್ಯೋಗಿ ಅಂತ ಹೇಳಿಕೊಂಡು ದೆಹಲಿಯ ಪಂಚತಾರ ಹೋಟೆಲ್ ಲೀಲಾ ಪ್ಯಾಲೇಸ್ಗೆ ಇಪ್ಪತ್ತ್ ಮೂರು ಲಕ್ಷ ವಂಚಿಸಿದ ಖತರ್ನಾಕ್ ವ್ಯಕ್ತಿಯನ್ನ ದೆಹಲಿ ಪೊಲೀಸರು ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಬಂಧಿಸಿದ್ದಾರೆ ಬಂಧಿತನನ್ನ ಪುತ್ತೂರಿನ ನಲವತ್ತೊಂದು ವರ್ಷದ ಮೊಹಮ್ಮದ್ ಶರೀಫ್ ಅಂತ ಗುರುತಿಸಲಾಗಿದೆ ಈತ ಲೀಲಾ ಪ್ಯಾಲೇಸ್ನಲ್ಲಿ ನಕಲಿ ದಾಖಲೆ ಸಲ್ಲಿಸಿ ಆಗಸ್ಟ್ ಒಂದರಿಂದ ನವೆಂಬರ್ ಇಪ್ಪತ್ತರ ತನಕ ತಂಗಿದ್ದ ನಂತರ ಇಪ್ಪತ್ತ್ಮೂರು ಲಕ್ಷ ಬಿಲ್ ಕಟ್ಟದೆ ಸದ್ದಿಲ್ಲದೆ ಎಸ್ಕೇಪ್ ಆಗಿದ್ದ ಈ ಬಗ್ಗೆ ಲೀಲಾ ಪ್ಯಾಲೇಸ್ ಹೋಟೆಲ್ ಮ್ಯಾನೇಜರ್ ದೂರು ಕೊಟ್ಟಿದ್ದರು ಮೊಹಮ್ಮದ್ ಷರೀಫ್ ತನ್ನನ್ನು ತಾನು ಇಯ ಸುಲ್ತಾನ್ ಶೇಖ್ ಫಲ್ಹಾ ಬಿನ್ ಜಾಯೇದ್ ಅಲ್ ನಹ್ಯಾನ್ ಈ ಕಚೇರಿಯ ಅಧಿಕಾರಿ ಅಂತ ಬಿಂಬಿಸಿಕೊಂಡಿದ್ದ ಇನ್ನು ಅಮೆರಿಕದಲ್ಲಂತೂ ಗನ್ ಸಂಸ್ಕೃತಿಗೆ ಕೊನೆಯೇ ಇಲ್ಲ ಅನ್ನೋ ಹಾಗಾಗ್ಬಿಟ್ಟಿದೆ ಲಾಸ್ ಎಂಜಲೀಸ್ನ ಮಾಂಟೇರಿ ಪಾರ್ಕ್ನಲ್ಲಿ ಚೀನಿಯರು ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿದ್ದಾಗ ಬಂದೂಕುಧಾರಿಯೊಬ್ಬ ಅಟ್ಟಹಾಸ ಬರೆದಿದನು ದುಷ್ಕರ್ಮಿಯೊಬ್ಬ ಮೆಷಿನ್ ಗನ್ ಹಿಡಿದು ಮನಸೋ ಇಚ್ಛೆ ನಡೆಸಿದ ಗುಂಡಿನ ದಾಳಿಯಲ್ಲಿ ಕನಿಷ್ಠ ಹತ್ತು ಮಂದಿ ಮೃತಪಟ್ಟಿದ್ದಾರೆ ದುಷ್ಕರ್ಮಿ ಬಳಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಇದ್ದುದಾಗಿ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ತಿಳಿಸಿದ್ದಾರೆ ಗುಂಡಿನ ದಾಳಿ ನಡೆಸಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಬಂದೂಕುಧಾರಿ ಸಮೀಪದ ಡ್ಯಾನ್ಸಿಂಗ್ ಕ್ಲಬ್ಗೆ ಟಾರ್ಗೆಟ್ ಮಾಡಿರಬಹುದು ಅಂತ ಶಂಕೆ ವ್ಯಕ್ತವಾಗಿದೆ ಇನ್ನು ಸ್ವೀಡನ್ನ ಬಲಪಂಥೀಯ ನಾಯಕ ರಾಸ್ಮೋಸ್ ಪಲಡೋಸ್ ಮುಸ್ಲಿಮರ ಪವಿತ್ರ ಗ್ರಂಥ ಖುರಾನ್ ಅನ್ನ ಸುಟ್ಟು ಹಾಕಿದ್ದು ಜಾಗತಿಕ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನ್ಯಾಟೋ ಸೇರಲು ಟರ್ಕಿ ನಿರಾಕರಿಸ್ತಾ ಇರೋದನ್ನು ಖಂಡಿಸಿರುವ ರಸ್ಮೋಸ್ ಸ್ಟಾಕ್ಹೋಮ್ನಲ್ಲಿರುವ ಟರ್ಕಿ ರಾಯಭಾರ ಕಚೇರಿ ಮುಂದೆ ಈ ಕೃತ್ಯವನ್ನು ಎಸಗಿದ್ದಾನೆ ಇದು ನೂರೈವತ್ತು ಕೋಟಿ ಮುಸ್ಲಿಮರ ಧಾರ್ಮಿಕ ಸಂಘಟನೆಗಳಿಗೆ ನಂಬಿಕೆಗಳಿಗೆ ಘಾಸಿ ಉಂಟು ಮಾಡಿದೆ ಕೂಡಲೇ ಆತನನ್ನು ಬಂಧಿಸಬೇಕು ಅಂತ ಇಸ್ಲಾಮಿಕ್ ದೇಶಗಳ ಮುಖ್ಯಸ್ಥರು ಆಗ್ರಹಿಸಿದ್ದಾರೆ ಶಾರುಖ್ ಖಾನ್ ನಟನೆಯ ಪಠಾಣ್ ಸಿನಿಮಾ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದೆ ಕೌಂಟ್ ಡೌನ್ ಶುರುವಾಗಿದೆ ಆದರೆ ದೇಶದ ಹಲವೆಡೆ ಹಿಂದೂ ಸಂಘಟನೆಗಳು ಸಿನಿಮಾ ರಿಲೀಸ್ ಮಾಡಿದ್ರೆ ಆ ಥಿಯೇಟರ್ಗೆ ಬೆಂಕಿ ಹೆಚ್ಚುತ್ತೀವಿ ಅಂತ ಬೆದರಿಕೆ ಹಾಕ್ತವೆ ಗುವಾಹಟಿಯಲ್ಲಿ ಬಜರಂಗ ದಳ ಸಂಘಟನೆ ಇಂತ ಬೆದರಿಕೆ ಹಾಕಿತ್ತು ಈ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದ ಅಲ್ಲಿನ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಶಾರುಖ್ ಖಾನ್ ಯಾರು ಅಂತ ಪ್ರಶ್ನೆ ಮಾಡಿದರು ಈ ಬೆನ್ನಲ್ಲೇ ಕಳೆದ ರಾತ್ರಿ ಅಸ್ಸಾಂ ಸಿಎಂಗೆ ಶಾರುಖ್ ಖಾನ್ ಕರೆ ಮಾಡಿ ಮಾತಾಡಿದ್ದಾರೆ ಗುವಾಹಟಿಯಲ್ಲಿ ನಡೀತಾ ಇರೋ ಪ್ರತಿಭಟನೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರೆ ಇದಕ್ಕೆ ಸ್ಪಂದಿಸಿರುವ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಇಂತಹ ಘಟನೆ ಪುನರಾವರ್ತನೆ ಆಗದಂತೆ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಬಗ್ಗೆ ಖುದ್ದು ಅವರೇ ಟ್ವೀಟ್ ಮಾಡಿದ್ದಾರೆ ಇನ್ನು ದೇವಭೂಮಿಯ ಮೇಲೆ ಪ್ರಕೃತಿ ಮಾತೆ ಕಂಪ್ಲೀಟ್ ಮುನಿಸಿಕೊಂಡಂತೆ ಕಂಡು ಬರ್ತಾ ಇದೆ ಜೋಶಿಮಠ ಕುಸಿಯುತ್ತಿರುವ ಬೆನ್ನಲ್ಲೇ ಬದ್ರಿನಾಥಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ರಸ್ತೆಯಲ್ಲಿಯೂ ಕೂಡ ಬಿರುಕುಗಳು ಕಾಣಿಸ್ಕೊಂಡಿವೆ ಒಂದೆರಡು ಮೀಟರ್ ಅಗಲದಷ್ಟು ರಸ್ತೆ ಬಿರಿದಿದ್ದು ಇದು ದಿನ ಕಳೆದಂತೆ ಹೆಚ್ಚಾಗುವ ರಸ್ತೆಗೆ ಅಕ್ಕಪಕ್ಕದ ಗುಡ್ಡಗಳಿಂದ ಕಲ್ಲುಗಳು ಬಂದು ಬೀಳುವ ಆತಂಕ ವ್ಯಕ್ತವಾಗ್ತಾ ಇದೆ ಚಾರ್ಧಾಮ್ ಯಾತ್ರೆಗೆ ಮುನ್ನ ಈ ರಸ್ತೆಯ ದುರಸ್ತಿ ಕಾರ್ಯ ನಡೆಸೋದು ಕಷ್ಟ ಸಾಧ್ಯ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಭಾರತೀಯ ಸೇನೆಗೆ ಚೀನಾದೊಂದಿಗೆ ಗಡಿ ಸಂಪರ್ಕವೇ ಕಡಿತಗೊಳ್ಳುವ ಸಂಭವವೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಳ್ಳಾರಿ ಜಿಲ್ಲಾ ಉತ್ಸವದಲ್ಲಿ ನಿನ್ನೆ ರಾತ್ರಿ ಖ್ಯಾತ ಗಾಯಕಿ ಮಂಗ್ಲಿ ಕಾರಿನ ಗಾಜುಗಳನ್ನು ಅಭಿಮಾನಿಗಳು ಪುಡಿ ಮಾಡಿರುವ ಘಟನೆ ನಡೆದಿದೆ ಬಳ್ಳಾರಿಯ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ಅರ್ಜುನ್ ಜನ್ಯ ಹಾಗೂ ಗಾಯಕಿ ಮಂಗ್ಲಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಮುಗಿದ ಬಳಿಕ ಮಂಗ್ಲಿಯನ್ನು ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರು ಆಕೆ ಇದ್ದ ಡ್ರೆಸ್ಸಿಂಗ್ ರೂಮ್ಗೆ ಕೂಡ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು ಕೊನೆಗೆ ಆಕೆಯ ಕಾರಿಗೆ ಮುತ್ತಿಗೆ ಹಾಕಿದ ಹುಚ್ಚು ಅಭಿಮಾನಿಗಳು ಕಲ್ಲು ಹಾಕಿ ಗಾಜನ್ನ ಜಖ ಮಾಡಿದ್ದಾರೆ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಲಘು ಲಾಠಿ ಪ್ರಹಾರ ಕೂಡ ಮಾಡಬೇಕಾಗಿ ಬಂತು ಅಫ್ಘಾನಿಸ್ತಾನದಲ್ಲಿ ಅರಾಜಕ ಆಡಳಿತ ನಡೆಸ್ತಾ ಇರುವ ತಾಲಿಬಾನಿಗಳು ಮನಸ್ಸಿಗೆ ತೋಚಿದ ರೀತಿಯಲ್ಲಿ ದಿನಕ್ಕೊಂದು ಚಿತ್ರ ವಿಚಿತ್ರ ರೂಲ್ಸ್ ಅನ್ನು ಜಾರಿ ಮಾಡ್ತಾ ಇದ್ದಾರೆ ಬಟ್ಟೆ ಅಂಗಡಿನಲ್ಲಿ ನಿಲ್ಲಿಸ್ತಾರ ಹೆಣ್ಮಕ್ಳ ಬೊಂಬೆಗಳು ಆ ಮುಖಗಳು ಕಾಣಬಾರ್ದಂತೆ ಗೊಂಬೆಗಳ ಮುಖಗಳು ಕಾಣಬಾರದು ಇಲ್ಲ ಅಂದ್ರೆ ಅವನ್ನ ತೆಗೆದುಹಾಕಿ ಅಂತ ಅಂಗಡಿ ಮಾಲೀಕರಿಗೆ ಆದೇಶ ಕೊಟ್ಟಿವೆ ಈ ಬೆನ್ನಲ್ಲೇ ಅಂಗಡಿ ಮಾಲೀಕರು ಹೆಣ್ಮಕ್ಕಳ ಮ್ಯಾನಿಕ್ಯೂ ಮುಖಕ್ಕೆ ಪಾಲಿಥೀನ್ ಕವರ್ ಬಟ್ಟೆಗಳನ್ನು ಬಿಗಿದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಚಂದ್ರನ ಅಂಗಳದಲ್ಲಿ ಕಾಲಿಟ್ಟು ಇತಿಹಾಸ ನಿರ್ಮಿಸಿದ್ದ ಅಮೆರಿಕದ ವ್ಯೋಮಗಾಮಿ ಬಜ್ ಆಲ್ಡ್ರಿನ್ ಇಳಿ ವಯಸ್ಸಿನಲ್ಲಿ ನವಯುವಕನ ಥರ ಆಡ್ತಾ ಇದ್ದಾರೆ ತಮ್ಮ ತೊಂಬತ್ಮೂರನೇ ಜನ್ಮ ಮತ್ತೊಂದು ಮದುವೆ ಮಾಡಿಕೊಂಡಿದ್ದಾರೆ ತೊಂಬತ್ ಮೂರನೇ ವಯಸ್ಸಿನಲ್ಲಿ ಈಗಾಗಲೇ ಮೂವರು ಪತ್ನಿಯರಿಗೆ ಡೈವರ್ಸ್ ಕೊಟ್ಟಿರುವ ಆಲ್ಡ್ರಿನ್ ಇದೀಗ ತಮ್ಮ ಬಹುಕಾಲದ ಪ್ರಿಯತಮೆ ಅರವತ್ತ್ಮೂರು ವರ್ಷದ ಡಾಕ್ಟರ್ ಆಂಕಾ ಫಾರ್ ಅನ್ನೋರನ್ನ ಅಧಿಕೃತವಾಗಿ ಮದುವೆಯಾಗಿದ್ದಾರೆ ಮನೆಯಿಂದ ಹೋಗಿ ಮದುವೆಯಾಗುವ ಟೀನೇಜರ್ ಥರ ಫೀಲ್ ಆಗ್ತಾ ಇದ್ದೀನಿ ನನ್ನ ಉತ್ಸಾಹ ನೂರು ಮಡಿಸಿದೆ ಅಂತ ಆಲ್ಡ್ರಿನ್ ಹೇಳ್ಕೊಂಡಿದ್ದಾನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಪೋಲೋ ಲೆವೆನ್ ಯೋಜನೆಯ ಭಾಗವಾಗಿ ಚಂದ್ರಯಾನ ಮಾಡಿದ್ದ ಮೂವರ ಪೈಕಿ ಆಲ್ಡ್ರಿನ್ ಕೂಡ ಒಬ್ರು ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಅಂಗಳದಲ್ಲಿ ಕಾಲಿಟ್ಟ ಹತ್ತೊಂಬತ್ತು ನಿಮಿಷಗಳ ನಂತರ ಆಲ್ಡ್ರಿನ್ ಚಂದ್ರನ ಮೇಲೆ ಹೆಜ್ಜೆ ಇಟ್ಟಿದ್ದರು ಮೂವರು ವ್ಯೋಮಗಾಮಿಗಳ ಪೈಕಿ ಆಲ್ಡ್ರಿನ್ ಮಾತ್ರ ಈಗ ಸದ್ಯಕ್ಕೆ ಜೀವಂತವಾಗಿದ್ದಾರೆ